ನಾನು ಇಲ್ಲಿ ನಿಮಗೆ ಸ್ಕಿನ್ ಬಗ್ಗೆ ಸ್ವಲ್ಪ ಇನ್ಫರ್ಮೇಷನ್ ಕೊಡೋಣ ಅಂತ ಬಂದಿದ್ದೀನಿ ಈಗ ಮಳೆಗಾಲ ಚಳಿಗಾಲ ಬೇಸಿಗೆ ಹೀಗೆ ವೆದರ್ ಚೇಂಜ್ ಆಗ್ತಾ ಆಗ್ತಾ ನಮ್ಮ ಸ್ಕಿನ್ ನಲ್ಲಿನೂ ಬದಲಾವಣೆಗಳು ಆಗ್ತಾ ಹೋಗುತ್ತೆ ಚಳಿಗಾಲ ಆಗೋಯ್ತು ಸ್ಕಿನ್ ಪೀಲ್ ಆಗೋದು ಹೊಡಿಯೋದು ಅದೆಲ್ಲ ಸ್ವಲ್ಪ ಕಂಟ್ರೋಲ್ ಬರ್ತಾ ಇದೆ ಅನ್ನೋ ಅಷ್ಟೊತ್ತಿಗೆ ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ ಅದರ ಬಗ್ಗೆ ನಾವೀಗ ಸ್ವಲ್ಪ ಕೇರ್ ತಗೋಬೇಕಾಗಿದೆ ಕೇರ್ ತಗೋಬೇಕಾ ನೆಸೆಸಿಟಿ ಇದೆಯಾ ಕ್ರೀಮ್ಸ್ ಇದೆಲ್ಲ ಹಚ್ಚೋದು ಮುಂಚಿನ ಕಾಲದಲ್ಲಿ ನಮ್ಮ ಅಮ್ಮಂದ್ರು ಅಜ್ಜಿರು ಅವರೆಲ್ಲ ಏನು ಹಚ್ಚದೇನೆ ಒಳ್ಳೆ ಗ್ಲೋ ಇರೋದು ಅವರಿಗೆ ಏನು ಪ್ರಾಬ್ಲಮ್ಸ್ ಇರ್ತಿರಲಿಲ್ಲ ಈಗಿನ ಕಾಲದಲ್ಲಿ ಪಿಂಪಲ್ಸ್ ಅಂತೆ ಟ್ಯಾನ್ ಅಂತೆ ಹಾಗೆ ಹೀಗೆ ತುಂಬಾನೇ ಒದಾಡ್ತಾ ಇದೀವಿ ನಾವೆಲ್ಲ ಯಾಕೆ ಆಗೆಲ್ಲ ತಿನ್ನೋ ಫುಡ್ ಅಲ್ಲಿ ಎನರ್ಜಿ ಇರ್ತಾ ಇತ್ತು ಮೈಬಕ್ಸಿ ಕೆಲಸ ಮಾಡ್ತಾ ಇದ್ರು ಸ್ವೆಟ್ ಆಗೋ ಟೈಮ್ ಅಲ್ಲಿ ಆಗ್ತಿತ್ತು ಈಗ ನಾವೆಲ್ಲ ಒಂದು ಸ್ವಿಚ್ ಆನ್ ಆಫ್ ಮಾಡೋ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಳ್ತಾ ಇದೀವಿ ಎಲ್ಲೂ ನಮಗೆ ಸ್ಟ್ರೈನ್ ಅನ್ನೋದು ಆಗ್ತಾ ಇಲ್ಲ ಮೆಂಟಲಿ ಸ್ಟ್ರೈನ್ ಆಗ್ತಿದೆ ಅಷ್ಟೇ ಸ್ಟ್ರೆಸ್ ಸ್ಟ್ರೈನ್ ಆಗ್ತಾ ಇದೆ ಫಿಸಿಕಲ್ ವರ್ಕ್ ಕಡಿಮೆ ಆಗ್ತಾ ಇದೆ ಪ್ಲಸ್ ಎಲ್ಲೂ ಎನರ್ಜಿ ಸಿಗ್ತಾ ಇಲ್ಲ ಈಗ ಸೂರ್ಯಂಗೆ ಹೋಗಿ ಅಂತ ಇದ್ರು ಮುಂಚೆ ಎಲ್ಲ ಸೂರ್ಯನ ಅಡಿ ಕೆಲಸ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಈಗ ಹೋದ್ರೆ ಸಾಕು ಟ್ಯಾನ್ ಆಗುತ್ತೆ ಸನ್ ಬರ್ನ್ಸ್ ಆಗುತ್ತೆ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ತುಂಬಾ ಪ್ರಾಬ್ಲಮ್ಸ್ ಹಾಗೆ ಫೇಸ್ ಮಾಡ್ತಾ ಇದೀವಿ ನಾವೆಲ್ಲ ಹೀಗಾಗಿರೋದ್ರಿಂದ ನಾವು ಸ್ಕಿನ್ ಕೇರ್ ತಗೊಳ್ಳೇಬೇಕಾಗುತ್ತೆ ಮೇಂಟೈನ್ ಮಾಡಲೇಬೇಕಾಗುತ್ತೆ ಮುಂಚೆ ಎಲ್ಲ ಏಜಿಂಗ್ ಅಂದ್ರೆ 40 ಪ್ಲಸ್ ಇಂದ ಇರೋದು ಲೇಡೀಸ್ಗಂತೂ ಈಗ ಎಷ್ಟು ಸ್ಟ್ರೈನ್ ಸ್ಟ್ರೆಸ್ ಆಗ್ತಾ ಇದೆ ಅಂದ್ರೆ 20-25 ಇಂದನೇ ಏಜಿಂಗ್ ಫೀಚರ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಏಜಿಂಗ್ ಅಂದ್ರೆ ನಿಮಗೆ ಅಲ್ಲಿ ಡಾರ್ಕ್ ಸರ್ಕಲ್ಸ್ ಇಂದ ಆಗಬಹುದು ಚಿಕ್ಕ ಚಿಕ್ಕ ಪಿಗ್ಮೆಂಟ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಅದಾಗಬಹುದು ತುಂಬಾನೇ ಸೈಡ್ ಎಫೆಕ್ಟ್ಸ್ ಇರುತ್ತೆ ಅದೆಲ್ಲ 25 ಇಂದನೇ ಸ್ಟಾರ್ಟ್ ಆಗ್ತಾ ಇದೆ ಎವ್ರಿಡೇ ಯೂಸ್ ಮಾಡೋ ಡೇ ಕ್ರೀಮ್ ಆಗಿರಬಹುದು ನೈಟ್ ಕ್ರೀಮ್ ಆಗಿರಬಹುದು ಇದನ್ನೆಲ್ಲ ನಾವು ಕೇರ್ಫುಲ್ ಆಗಿ ಯೂಸ್ ಮಾಡ್ತಾ ಹೋದ್ರೆ ನಾವು ಇನ್ನು ಆ ಏಜಿಂಗ್ ಇದನ್ನ ಇನ್ನು ಸ್ವಲ್ಪ ಲೇಟ್ ಆಗಿ ಸ್ಟಾರ್ಟ್ ಆಗೋ ಹಾಗೆ ಮಾಡ್ಕೋಬಹುದು ಈಗ ಸಮ್ಮರ್ ಇರೋದ್ರಿಂದ ಸ್ಪೆಷಲಿ SPF ಕ್ರೀಮ್ಸ್ ಎಲ್ಲ ಯೂಸ್ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಏನಿದು SPF ಎಷ್ಟೊಂದು SPF 10 15 20 30 ಹಾಗೆಲ್ಲ ಇದೆ ತುಂಬಾ ಇದೆ SPF ಅಲ್ಲಿ SPF ಇಸ್ ನಥಿಂಗ್ ಬಟ್ ಸನ್ ಪ್ರೊಟೆಕ್ಟಿಂಗ್ ಫಾರ್ಮುಲಾ ಕಿಡ್ಸ್ ಹಾಗೆಲ್ಲ ಆದ್ರೆ ಮೈಲ್ಡ್ ಸ್ಕಿನ್ ಟೋನ್ ಇದ್ರೆ ಅವ್ರಿಗೆಲ್ಲ ಜಸ್ಟ್ 10-15 ಯೂಸ್ ಮಾಡಿದ್ರೆ ಸಾಕಾಗುತ್ತೆ ದೊಡ್ಡವ್ರಿಗಾದ್ರೆ 20+ ಇಂದ ಸ್ಟಾರ್ಟ್ ಮಾಡ್ತೀವಿ ಜನರಲಿ ಅದರಲ್ಲೂ ಇಂಡಿಯನ್ ಕಾಂಪ್ಲೆಕ್ಷನ್ಗೆ SPF 20-30 ಆದ್ರೆ ಸಾಕಾಗುತ್ತೆ SPF ಸೆಲೆಕ್ಷನ್ ಅಲ್ಲಿ ಕೂಡ ನಮ್ಮ ಕಾಂಪ್ಲೆಕ್ಷನ್ ತುಂಬಾ ಕೆಲಸ ಮಾಡುತ್ತೆ ಏನಂದ್ರೆ ತುಂಬಾ ಫೇರ್ ಇರೋರ್ಗೆ ಬೇಗ ಟ್ಯಾನ್ ಆಗ್ತಾರೆ ಅವರು ಸನ್ಗೆ ಎಕ್ಸ್ಪೋಸ್ ಆದಾಗ ತುಂಬಾ ಬೇಗ ಟ್ಯಾನ್ ಆಗ್ತಾರೆ ತುಂಬಾ ಫೇರ್ ಲೈಟ್ ಆ ಕಾಂಪ್ಲೆಕ್ಷನ್ ಇರೋ ಅಂತವ್ರು ಯಾಕೆಂದ್ರೆ ತಡೆಯೋ ಶಕ್ತಿ ಇರೋದಿಲ್ಲ ಮೆಲನಿನ್ ಪಿಗ್ಮೆಂಟ್ ತುಂಬಾ ಕಡಿಮೆ ಇರುತ್ತೆ ಅವ್ರಿಗೆ ಡಾರ್ಕ್ ಇರೋರು ಕಡಿಮೆ ಯೂಸ್ ಮಾಡಿದ್ರೆ ಸಾಕಾಗುತ್ತೆ SPF ಈಗ ನಾನು ಜನರಲ್ ಟರ್ಮ್ಸ್ ಅಲ್ಲಿ ಹೇಳ್ತೀನಿ SPF 20 ತಗೊಂಡ್ರೆ ದಟ್ ಆಕ್ಟ್ಸ್ ಇಂಟು 20 ಫಾರ್ ದ ಇಂಡಿಯನ್ ಕಾಂಪ್ಲೆಕ್ಷನ್ 20x20 400 minutes ಬರುತ್ತೆ 400 minutes ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ನಮ್ಮ ಸ್ಕಿನ್ ಮೇಲೆ ಅದೇ ನಾವು ತುಂಬಾ ಫೇರ್ ಇದ್ದೀವಿ ಅಂದ್ರೆ SPF 20 ನೀವು ತಗೊಂಡಾಗ 20x10 ಅಷ್ಟೇ 20x10 ಜಸ್ಟ್ 200 minutes ಬರುತ್ತೆ ಅಷ್ಟೇ ನಮ್ ಲಾಂಗ್ ಲಾಸ್ಟ್ ಆಗುತ್ತೆ ನೀವು ಬೆಳಿಗ್ಗೆ SPF ಕ್ರೀಮ್ ಯೂಸ್ ಮಾಡಿ ಹಚ್ಚಿ ಹೋಲ್ ಡೇ ನಾನು ಬಿಸಿಲಲ್ಲಿ ಇದ್ದೆ ಬಟ್ ಸ್ಟಿಲ್ ಟ್ಯಾನ್ ಆಯ್ತು ಅಂದ್ರೆ ಅದು ತಪ್ಪಾಗುತ್ತೆ ನಾವೆಷ್ಟು ಹೊತ್ತಿರ್ತೀವಿ ಅದ್ರ ಮೇಲೆ ನಾವು ಯೂಸ್ ಮಾಡ್ಬೇಕಾಗುತ್ತೆ SPF ಕ್ರೀಮ್ಸ್ ವೆಸ್ಟರ್ನ್ ಕಂಟ್ರೀಸ್ ಎಲ್ಲಾರ್ಗು ಮೆಲನಿನ್ ಪಿಗ್ಮೆಂಟ್ ತುಂಬಾ ಕಡಿಮೆ ಇರೋದ್ರಿಂದ ಅವರೆಲ್ಲ ತುಂಬಾ ಬೇಗ ಟ್ಯಾನ್ ಆಗ್ತಾ ಇದಾರೆ ಅವರೆಲ್ಲ ನಮಗೆ ಅಷ್ಟೊಂದಿಲ್ಲ ಪ್ರಾಬ್ಲಮ್ ಆದ್ರೆ ಓಜೋನ್ ಲೇಯರ್ ಬಗ್ಗೆ ಗೊತ್ತೇ ಇದೆ ಮುಂಚಿನ ಹಾಗಿಲ್ಲ ತುಂಬಾನೇ ಹೋಲ್ಸ್ ಅಂತೆಲ್ಲ ಹೇಳ್ತಾರಲ್ವಾ ಸೊ ನಮಗೆ ಡೈರೆಕ್ಟ್ ಸನ್ ರೇಸ್ ನಮ್ಮ ಸ್ಕಿನ್ ಮೇಲೆ ಬೀಳೋದ್ರಿಂದ ನಮಗೆ ಮಧ್ಯದಲ್ಲಿ ಒಂದು ಮೀಡಿಯೇಟರ್ ಕ್ರೀಮ್ ಬೇಕೇ ಬೇಕಾಗಿದೆ ಡೇ ಕ್ರೀಮ್ ಯೂಸ್ ಮಾಡಿ SPF ಯೂಸ್ ಮಾಡಿ ನೀವು ಹೊರಗಡೆ ಹೋದ್ರೆ ನೀವು ತುಂಬಾ ಹೊತ್ತು ನಿಮಗೆ ನಿಮ್ಮ ಸನ್ ಬರ್ನ್ಸ್ ಆಗಲಿ ಟ್ಯಾನ್ ಆಗಲಿ ಆಗದಂಗೆ ಪ್ರಿವೆಂಟ್ ಮಾಡ್ಬೋದು ಆಮೇಲೆ ಈಗ ಸ್ವಿಮ್ಮಿಂಗ್ ಸಮ್ಮರ್ ಮಕ್ಕಳನ್ನ ಸ್ವಿಮ್ಮಿಂಗ್ ಎಲ್ಲ ಕರ್ಕೊಂಡು ಹೋಗ್ತೀರಾ ಅಲ್ಲೆಲ್ಲಾನು ಅಷ್ಟೇ ಟ್ಯಾನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ SPF ಕ್ರೀಮ್ ಹಚ್ಚಿಬಿಟ್ಟು ನೀವು ಲೋಷನ್ಸ್ ಬರುತ್ತೆ ಕ್ರೀಮ್ಸ್ ಬರುತ್ತೆ ಎನಿಥಿಂಗ್ 10-15 minutes ಮುಂಚೆ ಹಚ್ಚಿಬಿಟ್ಟು ಸ್ವಿಮ್ಮಿಂಗ್ ಕರ್ಕೊಂಡು ಹೋದ್ರೆ ಬೆಟರ್ ಅದು ಇದೇ ತರ ಸೂರ್ಯನಿಂದ ನಾವು ಪಿಗ್ಮೆಂಟೇಷನ್ ಪ್ರಾಬ್ಲಮ್ಸ್ ಕೂಡ ಫೇಸ್ ಮಾಡ್ತಾ ಇದ್ದೀವಿ ಪಿಗ್ಮೆಂಟೇಷನ್ ಅಂದ್ರೆ ನಿಮ್ಗೆ ಡ್ಯೂ ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರಬಹುದು ಟ್ಯಾನ್ ಇಂದ ಆದ್ರೂ ಸ್ಟಾರ್ಟ್ ಆಗಿರ್ಬೋದು ಆದ್ರೆ ಒಂದ್ಸರಿ ಅದ್ ಸ್ಟಾರ್ಟ್ ಆಯ್ತಂದ್ರೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಸ್ಕಿನ್ ಮೇಲೆ ಪ್ಯಾಚಸ್ ತರ ಸ್ಟಾರ್ಟ್ ಆಗುತ್ತೆ ಮೇ ಬಿ ಫೇಸ್ ಹ್ಯಾಂಡ್ಸ್ ನೆಕ್ ಎಲ್ಲಾದ್ರೂ ಸರಿ ಜಸ್ಟ್ ಸ್ಟಾರ್ಟ್ ಆದ ತಕ್ಷಣ ಪಿಗ್ಮೆಂಟೇಷನ್
ನೀವು ಪ್ರಿವೆಂಟ್ ಮಾಡ್ಕೊಂಡ್ರೆ ಬೆಟರ್, ಯಾಕೆಂದ್ರೆ ಅದ್ರ ಬಗ್ಗೆ ಕೇರ್ ತಗೊಂಡು ನೀವು ಅದನ್ನ ಸ್ಪ್ರೆಡ್ ಆಗದಂಗೆ ಕಂಟ್ರೋಲ್ ಮಾಡಬಹುದು. ತುಂಬಾ ಅಗಲ ಪ್ಯಾಚಸ್ ಆದ್ಮೇಲೆ ನಾವು ಯೋಚನೆ ಮಾಡಿದ್ರೆ ಹೇಗೆ ಮಾಡಬೇಕು, ಹೇಗೆ ಕ್ಯೂರ್ ಮಾಡ್ಕೋಬೇಕು ಅಂದ್ರೆ ಅಷ್ಟೇ ಲಾಂಗ್ ಟೈಮ್ ತಗೊಳ್ಳುತ್ತೆ ಟು ರೆಡ್ಯೂಸ್. ಈ ಪಿಗ್ಮೆಂಟೇಷನ್ಗೆ ಅಥವಾ ಟ್ಯಾನ್ ಆಗಿರೋದನ್ನ ರೆಡ್ಯೂಸ್ ಮಾಡಬೇಕು ಅಂದ್ರೆ ಇದಕ್ಕೆ ಮನೆಯಲ್ಲೇ ನೀವು ಮಾಡ್ಕೋಬಹುದು. ಶುಗರ್ ಹಾಗೆ ಮಿಲ್ಕ್ ಕಂಟೆಂಟ್ ಯೂಸ್ ಮಾಡ್ಕೊಂಡ್ಬಿಟ್ಟು ಸ್ಕ್ರಬ್ ತರ ನೀವು ಯೂಸ್ ಮಾಡಬಹುದು. ರಫ್ ಆಗಿರೋ ಶುಗರ್ ಅಲಾಂಗ್ ವಿತ್ ಹನಿ ನೀವು ವೀಕ್ಲಿ ಒನ್ಸ್ ಹಾಗೆ ಮಸಾಜ್ ಮಾಡ್ತಾ ಹೋದ್ರೆ, ತುಂಬಾ ಟ್ಯಾನ್ ಇರೋರ್ಗೆ ನಾನು ವೀಕ್ಲಿ ಒನ್ಸ್ ಅಂತ ಸಜೆಸ್ಟ್ ಮಾಡಲ್ಲ. ಎವ್ರಿ ಆಲ್ಟರ್ನೇಟಿವ್ ಡೇಸ್ ನೀವು ಸ್ಕ್ರಬ್ ಮಾಡ್ತಾ ಹೋದ್ರೆ ತುಂಬಾ ಇಟ್ ಗಿವ್ಸ್ ಯು ಫಾಸ್ಟರ್ ಎಫೆಕ್ಟ್. ಹೀಗೆ ಮನೆಯಲ್ಲೇ ಅದನ್ನೆಲ್ಲ ಕ್ಯೂರ್ ಮಾಡ್ಕೊಳ್ಳೋದಕ್ಕಾಗ್ಲಿ, ಗ್ಲೋ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕಾಗ್ಲಿ, ನೀವು ನ್ಯಾಚುರಲ್ಲಿ ಸಿಗೋ ಫ್ರೂಟ್ಸ್ ಎಕ್ಸ್ಟ್ರಾಕ್ಟ್ ಎಲ್ಲ ತಗೊಂಡ್ಬಿಟ್ಟು ಅಂದ್ರೆ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು, ಈಗ ಆರೆಂಜ್ ಪೀಲ್ ಬರ್ಬೋದು, ಆಮೇಲೆ ಬನಾನಾ ಇರ್ಬೋದು, ಅರಿಶಿನ, ಮನೆಯಲ್ಲೇ ನೀವು ಫೇಸ್ ಮಾಸ್ಕ್ ಹಾಕ್ತಾ ನಾನು ಆಗ್ಲೇ ಹೇಳ್ದಂಗೆ ಸ್ಕ್ರಬ್ ಮಾಡಿಬಿಟ್ಟು ಒಂದು ಫೇಸ್ ಮಾಸ್ಕ್ ಹಾಕೊಂಡ್ಬಿಟ್ರೆ ಸಾಕು ನಿಮಗೆ. ಆಲ್ಮೋಸ್ಟ್ ಇಟ್ ಕಮ್ಸ್ ಟು ಫೇಶಿಯಲ್ ಎಫೆಕ್ಟ್, ಫೇಶಿಯಲ್ ಮಾಡ್ಕೊಂಡು ಹಾಗೆ ಬರುತ್ತೆ. ನೀವು ಇದು ವೀಕ್ಲಿ ಒನ್ಸ್ ಹಾಗೆ ಮಾಡ್ಕೊಳ್ತಾ ಹೋಗ್ಬೋದು. ಆರೆಂಜ್ ಪೀಲ್ ನೀವು ಡ್ರೈ ಮಾಡಿ ಪೌಡರ್ ಮಾಡಿ ಇಟ್ಕೊಂಡ್ಬಿಟ್ರೆ ಎನಿ ಟೈಮ್ ನೀವು ರೋಸ್ ವಾಟರ್ ಅಥವಾ ಯಾವ್ದ್ರ ಜೊತೆಲ್ಲಾದ್ರೂ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅಪ್ಲೈ ಮಾಡ್ಬೋದು. ಪ್ಲೇನ್ ವಾಟರ್ ಜೊತೆ ಬೇಕಿದ್ರು ಮಿಕ್ಸ್ ಮಾಡ್ಕೊಂಡು ಅಪ್ಲೈ ಮಾಡ್ಬೋದು. ಬನಾನಾ ಕೂಡ ಅಷ್ಟೇ, ಬನಾನಾ, ಪಪ್ಪಾಯ ಇವೆಲ್ಲ ತುಂಬಾ ಎನರ್ಜೆಟಿಕ್ ಫ್ರೂಟ್ಸ್ ಆಗಿರೋದ್ರಿಂದ ಒಳ್ಳೆ ಗ್ಲೋ ಕೊಡುತ್ತೆ ಫೇಸ್ಗೆ. ವೀಕ್ಲಿ ಒನ್ಸ್ ನೀವು ಈ ತರ ಫೇಸ್ ಮಾಸ್ಕ್ ಹಾಕ್ತಾ ಹೋದ್ರೆ ಯು ಕ್ಯಾನ್ ಇಂಪ್ರೂವ್ ಯುವರ್ ಸ್ಕಿನ್ ಟೋನ್. ಮೊಸರು ಆಮೇಲೆ ಹಾಲಾದ್ರೂ ಅಷ್ಟೇ, ಅದು ಡ್ರೈ ಸ್ಕಿನ್ ಅವ್ರಿಗೆ ತುಂಬಾ ಒಳ್ಳೆಯದು, ಆದ್ರೆ ಆಯಿಲಿ ಸ್ಕಿನ್ ಅವ್ರಿಗೆ ಇನ್ನೂ ಆಯಿಲ್ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಹೀಗೆ ಮನೆಯಲ್ಲೇ ನಾವು ಮಾಡ್ತೀವಿ ಗೊತ್ತಿಲ್ಲದೆ ಮಾಡಿದ್ರೆ ಮಾತ್ರ ಅದು ರಿವರ್ಸ್ ಆಗಿ ಎಫೆಕ್ಟ್ ಕೊಡುತ್ತೆ. ಆಯಿಲಿ ಅವರು ಮತ್ತೆ ಹಾಲು ಮೊಸರು ಎಲ್ಲ ಯೂಸ್ ಮಾಡಿ ನೀವು ಫೇಸ್ ಮಾಸ್ಕ್ ಹಾಗೆ ಹೀಗೆ ಮಾಡ್ಕೊಂಡ್ರೆ ಮೊಸರಲ್ಲೂ ಆಯಿಲ್ ಕಂಟೆಂಟ್ ಇರುತ್ತೆ. ಆಲ್ರೆಡಿ ಆಯಿಲ್ ಸ್ಕಿನ್ನಲ್ಲಿ ಗ್ಲ್ಯಾಂಡ್ಸ್ ಆಯಿಲ್ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಆಯಿಲ್ ಪ್ಲಸ್ ಆಯಿಲ್ ಇನ್ನೂ ಅವ್ರಿಗೆ ಪಿಂಪಲ್ಸ್ ಎಲ್ಲ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅವರು ಜನರಲಿ ಡ್ರೈ ಮಾಡುವಂಥದ್ದು ಯೂಸ್ ಮಾಡಬೇಕು. ಡ್ರೈ ಇರೋರು ಈ ಥರ ಆಯಿಲ್ ಆಗಲಿ ಮಾಯಿಶ್ಚರೈಸರ್ಸ್ ಜಾಸ್ತಿ ಇರೋದನ್ನ ಯೂಸ್ ಮಾಡಬೇಕು. ಸ್ಕಿನ್ ಅವಾಗ ಮೇಂಟೈನ್ ಮಾಡ್ತಾ ಹೋಗ್ಬೋದು ನಾವು. ಹಾಗೆ ಕಾಯಿತುರಿಯಲ್ಲಿ ವಿಟಮಿನ್ ಇ ಕಂಟೆಂಟ್ ಜಾಸ್ತಿ ಇರುತ್ತೆ. ಯಾವ್ಯಾವ ಫ್ರೂಟ್ಸಲ್ಲಿ ಎಲ್ಲೆಲ್ಲಿ ನಿಮಗೆ ವಿಟಮಿನ್ ಇ ಹೆಚ್ಚಾಗಿ ಸಿಗುತ್ತೋ ಅದನ್ನೆಲ್ಲ ಜಾಸ್ತಿ ತಗೊಳ್ತಾ ಹೋಗಿ. ವಿಟಮಿನ್ ಇ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ದ ಸ್ಕಿನ್, ತುಂಬಾ ಇಂಪಾರ್ಟೆಂಟು. ನಾವು ವೆಯ್ಟ್ ಲಾಸ್ ಮಾಡಬೇಕು ಅಂತಂದ್ಬಿಟ್ಟು ಕೊಬ್ಬರಿ ಎಲ್ಲ ಕಡಿಮೆ ಮಾಡ್ತಾ ಹೋಗ್ತೀವಿ, ಅದು ಇಂಟರ್ನ್ ವಿಟಮಿನ್ ಇ ಕಡಿಮೆ ಆಗಿ ಸ್ಕಿನ್ ಮಾಯಿಶ್ಚರೈಸಿಂಗ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ವಿಟಮಿನ್ ಇ ಇರೋದನ್ನೆಲ್ಲ ಚೆನ್ನಾಗಿ ತೊಗೊಳ್ಳಿ, ಒಳ್ಳೆ ಗ್ಲೋ ಇರುತ್ತೆ ನಿಮಗೆ. ಹೀಗಾಗಿ ನಾವು ಮನೇಲಿ ಏನೆಲ್ಲ ಮಾಡ್ಕೋಬೋದು ಮೇಂಟೈನ್ ಮಾಡ್ತಾ ನಾವು ನಮ್ಮ ಸ್ಕಿನ್ ಕೇರಿಂಗ್ ಮಾಡ್ತಾ ಹೋಗ್ಬೋದು. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.